ಕರುನಾಡಲ್ಲೂ ಕೂಡ ಇದೀಗ ಪೌರತ್ವದ ಜ್ವಾಲೆ, ಕರುನಾಡಲ್ಲೂ ಕಿಚ್ಚು ಹಚ್ಚಿದ ಪೌರತ್ವದ ರೋಷಾಗ್ನಿ, ಪೌರತ್ವದ ಕಾಯ್ದೆ ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ, ಪೌರತ್ವ ಕಾಯ್ದೆ ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ. ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ 3 ದಿನ ನಿಷೇಧ. ಇಂದು ಬೆಳಗ್ಗೆಯಿಂದ ಡಿಸೆಂಬರ್ 21ರ ಮಧ್ಯರಾತ್ರಿವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಆದೇಶ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಹದ್ದಿನ ಕಣ್ಣನ್ನು ಇಟ್ಟಿದೆ. ಕಲಬುರಗಿ ಹೊರತುಪಡಿಸಿ ರಾಜ್ಯದ ಶಾಲಾ ಕಾಲೇಜುಗಳಿಗೆ, ಕೇವಲ ಕಲಬುರಗಿಯಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಅದರ ಹೊರತಾಗಿ ಸುರೇಶ್ ಕುಮಾರ್ ನಿನ್ನೆ ಶಾಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ರಾಜ್ಯದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣು. 21ರ ತನಕ, ಇವತ್ತು 19ನೇ ತಾರೀಕು, 19, 20, 21 ಮಧ್ಯರಾತ್ರಿ ತನಕ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ, ಯಾಕಂದರೆ ಪೌರತ್ವ ಕಾಯ್ದೆ ಅಂತಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತರು, ಅಲ್ಲಿಯ ಅಲ್ಪಸಂಖ್ಯಾತರು, ಹಿಂದೂಗಳು, ಸಿಖ್ಖರು, ಜೈನರು, ಬೌದ್ಧರು ಮತ್ತು ಕ್ರೈಸ್ತರು, ಇವರಿಗೆ ಅಂದರೆ ಯಾರೆಲ್ಲ ವಲಸೆ ಬಂದು ಭಾರತದಲ್ಲಿದ್ದಾರೆ ಅವರಿಗೆ, ಅವರನ್ನು ರೆಫ್ಯೂಜು ಅಂತ ಕರೀತಾರೆ, ನಿರಾಶ್ರಿತರು ಅಂತ ಕರೀತಾರೆ, ಅವರಿಗೆ ಪೌರತ್ವ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಮುಸ್ಲಿಮರಿಗೆ ಇದು ಅನ್ವಯಿಸೋದಿಲ್ಲ, ಅಂದರೆ ನಿರಾಶ್ರಿತ ಮುಸ್ಲಿಮರಿಗೆ ಅನ್ವಯಿಸೋದಿಲ್ಲ ಅನ್ನುವಂಥದ್ದು. ಕಾರಣ, ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಮುಸ್ಲಿಂ ಬಹುಸಂಖ್ಯಾತರು ಇರುವಂತಹ ದೇಶ ಮತ್ತು ಕೆಲವು ರಾಷ್ಟ್ರಗಳಂತೂ ಮುಸ್ಲಿಂ ರಾಷ್ಟ್ರಗಳಾಗಿವೆ. ಸೊ ಹಾಗಾಗಿ ಅವರಿಗೆಲ್ಲ ಒಂದು ಅವಕಾಶ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದೆ ಮತ್ತು ಅದು ಕಾಯ್ದೆಯಾಗಿ ಕೂಡ ರೂಪುಗೊಂಡಿದೆ. ಈಗ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮೊದಲಿಗೆ ದೆಹಲಿಯಲ್ಲಿ, ನಂತರ ದೇಶದ ಅನೇಕ ಕಡೆ, ಮೊದಲು ಅಸ್ಸಾಂನಲ್ಲಿ ಶುರುವಾಗಿತ್ತು. ಅಸ್ಸಾಂನಲ್ಲಿ ಶುರುವಾದದ್ದು ಬೇರೆ ಕಾರಣಕ್ಕಾಗಿ, ಅಸ್ಸಾಂ ಮತ್ತು ಉಳಿದ ಕಡೆ ಬೇರೆ ಬೇರೆ ವಿಚಾರಗಳಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಪೌರತ್ವದ ಕಿಚ್ಚು, ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ, ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಡಿಸೆಂಬರ್ 21ರ ತನಕ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಹಲವೆಡೆ ಪ್ರತಿಭಟನೆ ಆಗ್ತಾ ಇದೆ. ರಾಜ್ಯದಲ್ಲಿ ಇಂದಿನಿಂದ 3 ದಿನ 144 ಸೆಕ್ಷನ್ ಜಾರಿಯಲ್ಲಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕುರಿತು ಡಿಜಿಪಿ ನೀಲಮಣಿ ರಾಜು ಹಾಗೂ ಮುಖ್ಯಮಂತ್ರಿ ಯಡಿಯೂರಪ್ಪ ಚರ್ಚೆ ಮಾಡಿದ್ದಾರೆ. ಪೊಲೀಸ್ ಆಯುಕ್ತ, ಗುಪ್ತಚರ ADGP ಕಮಲ್ ಪಂತ್ ಜೊತೆ ಕೂಡ ಚರ್ಚೆ ನಡೀತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಿ ಅಂತ ಸಿಎಂ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಈಗಾಗಲೇ ಡಿಜಿಪಿ ನೀಲಮಣಿ ರಾಜು ಜೊತೆ ಸಿಎಂ ಅವರ ಚರ್ಚೆ ಮುಗಿದಿದೆ. ಒಂದು ವಿಶೇಷ ಮೀಟಿಂಗ್ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ಗುಪ್ತಚರ ADGP ಕಮಲ್ ಪಂತ್ ಹಾಗೂ ಡಿಜಿಪಿ ನೀಲಮಣಿ ರಾಜು ಹಾಗೂ ಇತರ ಪೊಲೀಸರ ಜೊತೆ, ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಜೊತೆ ನಡೆದಂತಹ ಮೀಟಿಂಗ್ ಮುಕ್ತಾಯಗೊಂಡಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ. ನಿನ್ನೆ ಕೂಡ 144 ಸೆಕ್ಷನ್ನನ್ನು ಜಾರಿಗೊಳಿಸಿದ್ರು. ಸೊ ಹಾಗಾಗಿ 144 ಸೆಕ್ಷನ್ ಇರೋ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ 144 ಸೆಕ್ಷನ್ ಅಂತಂದರೆ ಒಂದು 4 ಅಥವಾ 5 ಈ ರೀತಿ ಇರುತ್ತೆ, ಹೆಚ್ಚೆಚ್ಚು ಗುಂಪುಗಳಾಗಿ ಸೇರಬಾರದು ಅಂತೇಳಿ. ಹಾಗಿದ್ದರೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬಹಳ ಕಷ್ಟ ಇದೆ 144 ಸೆಕ್ಷನ್ ಇದ್ದಾಗ. ಓಕೆ, ಒಂದು ಕಡೆ ಪೊಲೀಸ್ ಬಂದೋಬಸ್ತ್ ನೀವು ನೋಡ್ತಾ ಇದ್ದೀರಿ. ಇದು ಬೆಂಗಳೂರಿನ ಹಲವೆಡೆ ಪೊಲೀಸ್ ಬಂದೋಬಸ್ತ್ ಡಿಸೆಂಬರ್ 19 ಅಂದರೆ ಇವತ್ತಿನಿಂದ ಮಧ್ಯರಾತ್ರಿ ಡಿಸೆಂಬರ್ 21, 3 ದಿನಗಳ ಕಾಲ ಮಧ್ಯರಾತ್ರಿ ತನಕ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ 3 ದಿನ 144 ಸೆಕ್ಷನ್, ಎಲ್ಲ ಜಿಲ್ಲೆಗಳಲ್ಲೂ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. 144 ಸೆಕ್ಷನ್ ಅಂದರೆ ಗುಂಪು ಗುಂಪಾಗಿ ನೀವು ಸೇರೋ ಹಾಗಿಲ್ಲ, ನೀವು ಹೋಗ್ಬೋದು ಬರ್ಬೋದು, ಆದರೆ ಗುಂಪು ಗುಂಪಾಗಿ, ಗುಂಪು ಗುಂಪಾಗಿ ಅಂತಂದರೆ ಅನಗತ್ಯ ಗುಂಪು ಗುಂಪುಗಳು ಅಲ್ಲ. ಸಮಟೈಮ್ಸ್ ಈಗ ಶಾಲೆಯಲ್ಲಿ ಅಸೆಂಬಲ್ ಆಗಿರ್ತಾರೆ, ಆ ರೀತಿ ಅಲ್ಲ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಾಗಿ ಗುಂಪು ಗುಂಪಾಗಿದೆ ಅಂತಂದರೆ ಖಂಡಿತವಾಗಲೂ ಪೊಲೀಸರು ಅಲ್ಲಿ ಕ್ರಮ ಕೈಗೊಳ್ಳುವಂಥ ಸಾಧ್ಯತೆ ಇದೆ.
ಫುಲ್ ಕಣ್ಗಾವಲನ್ನು ಹಾಕಿದ್ದಾರೆ. ಕಲಬುರಗಿಯಲ್ಲಿ ಮಾತ್ರ ವಿಶೇಷವಾಗಿ ಶಾಲಾ ಕಾಲೇಜುಗಳಿಗೆ ಕೂಡ ಬಂದ್ ಘೋಷಿಸಲಾಗಿದೆ. ಉಳಿದಂತೆ ಯಾವುದೇ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿಲ್ಲ. ಇದು ಬೆಂಗಳೂರಿನಲ್ಲಿ ನೀವು ನೋಡ್ಬೋದು, ಅದು ಪುರಭವನ ಟೌನ್ ಹಾಲ್, ಬೆಂಗಳೂರಿನ ಪುರಭವನ. ಬೆಂಗಳೂರಿನ ಪುರಭವನದ ಮುಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವೆಲ್ಲ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ.